ದೀಪಾವಳಿ ಹಬ್ಬ ಬರ್ತಾ ಇದೆ. ದೀಪಾವಳಿ ಹಬ್ಬಕ್ಕಾಗಿ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಸಿಹಿ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದೇನೆ. ತುಂಬಾ ದಿನಗಳಿಂದ ತುಂಬಾ ಜನ ಕೇಳಿದಂತ ಒಂದು ರೆಸಿಪಿ ಅಂತಂದ್ರೆ ಬೂಂದಿ ಲಾಡು. ಇವತ್ತು ಬೂಂದಿ ಲಾಡನ್ನು ಮಾಡ್ತಾ ಇದ್ದೇನೆ ಹಬ್ಬದ ಸಮಯದಲ್ಲಿ. ಬೂಂದಿ ಲಾಡು ಮಾಡಲಿಕ್ಕೆ 1.5 ಕಪ್ಪು ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡಿಕೊಂಡು ಇಟ್ಟಿದ್ದೇನೆ. ಅಷ್ಟೇ ಪ್ರಮಾಣದಲ್ಲಿ ಅಂದರೆ 1.5 ಕಪ್ಪು ಸಕ್ಕರೆ ತಗೊಂಡಿದ್ದೇನೆ. ಇದು 1 ಚಿಟಿಕೆ ಅಡಿಗೆ ಸೋಡಾ, ಏಲಕ್ಕಿ ಪುಡಿ, ಇದೊಂದು 4 ಲವಂಗ, ಗೇರುಬೀಜ, ದ್ರಾಕ್ಷಿ, ಇದೊಂದು ಸ್ವಲ್ಪ ಅರಸಿನ ಪುಡಿ ತಗೊಂಡಿದ್ದೇನೆ. ಫುಡ್ ಕಲರ್ ಬೇಕಾದರೂ ನೀವು ತಗೊಳ್ಬೋದು, ಅಥವಾ ಫುಡ್ ಕಲರ್ ಇಲ್ಲದೆ ಕೂಡ ಲಾಡು ಮಾಡ್ಕೊಳ್ಬೋದು. 1-2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೂ ಕರಿಯಲು ಎಣ್ಣೆ, ಇಷ್ಟು ಸಾಮಗ್ರಿಗಳನ್ನು ತಗೊಂಡಿದ್ದೇನೆ. ಮೊದಲಿಗೆ ಬೂಂದಿ ಮಾಡ್ಕೊಳ್ಳಿಕ್ಕೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಸಿನ ಪುಡಿ ಹಾಕಿ ನೀರು ಹಾಕಿ ಕಲಸ್ಕೊಡ್ಬೇಕು. ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡ್ಕೊಂಡಿರಬೇಕು. ನಾನು ಅರಸಿನ ಪುಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪವಾಗಿ ನೀರು ಸೇರಿಸ್ತಾ ಹೋಗಬೇಕು. ಒಂದೇ ಸಲಕ್ಕೆ ಹಾಕೋ ಬದಲು ಸ್ವಲ್ಪ ಸ್ವಲ್ಪವಾಗಿ ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು. ಹದ ಕೊನೆಯಲ್ಲಿ ತೋರಿಸ್ತೇನೆ. ಗಂಟುಗಳಿಲ್ಲದ ಹಾಗೆ ಮಿಶ್ರ ಮಾಡ್ಕೋಬೇಕು. ಇನ್ನು ಒಂದು ಸ್ವಲ್ಪ ಹಾಕ್ತೇನೆ. ನೋಡಿ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಈ ತರ ಹದಕ್ಕೆ ಇರಬೇಕು. ಹೀಗೆ ಅದು ನಮಗೆ ಕಾಳು ಮಾಡುವಾಗ ಸರಿ ಗೊತ್ತಾಗ್ತದೆ. ಬೂಂದಿ ಕಾಳು ಮಾಡುವಾಗ ನೀರು ಬೇಕಾದರೆ ಸೇರಿಸ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಿಟ್ಟಿಗೆ 1/1 ಚಿಟಿಕೆ ಅಡುಗೆ ಸೋಡಾವನ್ನು ಹಾಕ್ತೇನೆ. ನೋಡಿ, ಇಷ್ಟೇ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಕೊನೆಯಲ್ಲಿ ಹಾಕ್ತಾ ಇದ್ದೇನೆ, ಹಾಕಿ ಜಾಸ್ತಿ ಮಿಶ್ರ ಮಾಡೋದು ಬೇಡ. ಬೂಂದಿ ಕಾಳು ಮಾಡಲಿಕ್ಕೆ ಈ ಥರದ ತಟ್ಟೆ ಸಿಗ್ತದೆ, ಬೂಂದಿ ತಟ್ಟೆ ಅಂತ. ನೋಡಿ, ಈ ಥರ ತೂತು ತೂತು ಇರುವಂಥ ತಟ್ಟೆ. ಅದು ಇಲ್ಲದೇ ಇದ್ದರೆ ನಮ್ಮ ಮನೆಯಲ್ಲಿ ಇರುವಂಥ ಈ ಥರ ಸೌಟ್ ಇದ್ದರೆ ಸಾಕು. ಈ ಸೌಟಲ್ಲಿ ಕೂಡ ಹಿಟ್ಟು ಬೂಂದಿ ಕಾಳನ್ನು ಈ ಥರ ಬಿಟ್ಟುಕೊಳ್ಬಹುದು ಎಣ್ಣೆಗೆ. ಇವತ್ತು ನಾನು ಈ ತಟ್ಟೆಯಲ್ಲಿ ಮಾಡಿ ತೋರಿಸ್ತೇನೆ. ಎಣ್ಣೆ ಬಿಸಿ ಆದಮೇಲೆ ಅಷ್ಟೇ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು. ಬೇಕಾದರೆ ಒಂದು ಸರ್ತಿ ಈ ಥರ ಒಂದು ಬಿಂದು ಹಾಕ್ಕೊಂಡು ನೋಡ್ಬೋದು. ಇದು ಕಾಳು ನೋಡಿ, ಮೇಲೆ ಬರಬೇಕು ತನ್ನಷ್ಟಕ್ಕೆ, ಇಲ್ಲ ಅಂತಂದರೆ ಇನ್ನು ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಆಗಬೇಕು, ಬಿಸಿ ಆಗಬೇಕು. ಕಾಳು ತಕ್ಷಣಕ್ಕೆ ಮೇಲೆದ್ದು ಬರಬೇಕು, ಹಾಗಾಗಬೇಕು, ಅಷ್ಟು ಬಿಸಿಯಾಗಿರಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ, ಹಿಟ್ಟನ್ನು ಇದಕ್ಕೆ ಹಾಕಬೇಕು. ನೋಡಿ, ಮುತ್ತುಗಳ ಹಾಗೆ ಚೆನ್ನಾಗಿ ಕಾಣಿಸ್ತದೆ. ಕೊನೆಯಲ್ಲಿ ಈ ಥರ ಬೇಕಾದರೆ ನಿಧಾನಕ್ಕೆ ಈ ದೋಸೆ ಥರ ಮಾಡ್ಬೋದು. ಅಗಲವಾದ ಬಾಣಲೆ ಆದರೆ ಇದು ಬೂಂದಿ ಮಾಡಿಕೊಳ್ಳಿಕ್ಕೆ ಒಳ್ಳೆಯದು. ಒಂದೇ ಸಲಕ್ಕೆ ಜಾಸ್ತಿ ಹಾಕೋದು ಬೇಡ, ಸಾಕಿಷ್ಟು. ಇದು ಜಾಸ್ತಿ ಕೆಂಪಾಗೋದು ಬೇಡ, ಹದವಾಗಿ ಆದರೆ ಸಾಕು, ಕ್ರಿಸ್ಪ್ ಆದರೆ ಸಾಕಷ್ಟೆ. ನೋಡಿ, ಎಷ್ಟು ಮುತ್ತಿನ ಹಾಗೆ ರೌಂಡ್ ರೌಂಡ್ ಆಗಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು, ಇದು ಗರಿ ಗರಿ ಆದರೆ ಸಾಕು. ಜಾಸ್ತಿ ಕೆಂಪಾದರೆ ಸ್ಮೆಲ್ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಇನ್ನೊಮ್ಮೆ ಬೂಂದಿ ಕಾಳು ಮಾಡೋದನ್ನು ತೋರಿಸ್ತೇನೆ. ಈ ಬೂಂದಿ ತಟ್ಟೆಯನ್ನು ಪ್ರತಿ ಸಲ ತೊಳ್ಕೊಂಡ್ರೆ ಒಳ್ಳೆಯದು. ತೊಳೆದು ಸ್ವಲ್ಪ ನೀರಿನ ಅಂಶವನ್ನು ಒರೆಸ್ಕೊಂಡ್ರೆ ಬೂಂದಿ ಮತ್ತೊಮ್ಮೆ ಮಾಡುವಾಗಲೂ ಸಹ ಕಾಳು ರೌಂಡ್ ರೌಂಡ್ ಆಗಿ ಬರ್ತದೆ.
ತೆಳ್ಳಗಾದ್ರೆ ಸ್ವಲ್ಪ ಉದ್ದಕ್ಕೆಲ್ಲ ಬರ್ತದೆ, ಹಾಗಾಗಿ ಹಿಟ್ಟು ಹದವಾಗಿರ್ಬೇಕು. ಪೂರ್ತಿಯಾಗಿ ಬೂಂದಿಯನ್ನು ಕರೆದಿಟ್ಟಿದ್ದೇನೆ ನೋಡಿ, ಹದವಾಗಿ ಗರಿ ಗರಿಯಾಗಿಯೂ ಇದೆ, ಈ ಥರ ಇದೆ. ಈಗ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಈಗ ಬಾಣಲೆಗೆ ಸಕ್ಕರೆ ಹಾಕ್ತಾ ಇದ್ದೇನೆ, ಸಕ್ಕರೆ 1½ ಕಪ್ ಇದೆ. ಈಗ ನೀರು ಸಹ ಸೇರಿಸ್ತಾ ಇದ್ದೇನೆ, 1¼ ಕಪ್ಪು ನೀರು ಹಾಕ್ತಾ ಇದ್ದೇನೆ, ಸರಿ ಅರ್ಧ ಭಾಗ ನೀರು ಹಾಕ್ತಾ ಇದ್ದೇನೆ. ಸಕ್ಕರೆ ಎಲ್ಲ ಕರಗಿ ಪಾಕ ಬರಬೇಕು. ಸಕ್ಕರೆ ಪಾಕ ಕುದಿತಾ ಇದೆ, ಇದು ಸಣ್ಣ ಒಂದೆಳೆ ಪಾಕ ಆಗಬೇಕು. ಎಳೆ ಪಾಕ, ಒಂದು ಎಳೆ ಪೂರ್ತಿ ಬೇಡ, ಗಟ್ಟಿಯಾಗೋದು ಬೇಡ ನೋಡಿ, ಇಷ್ಟಾದರೆ ಸಾಕು. ಸಕ್ಕರೆಯಲ್ಲಿ ಏನಾದರೂ ಕೊಳೆ ಇತ್ತು ಅಂತಂದರೆ, ನಾವು 1 ಚಮಚ ಹಾಲನ್ನು ಸಕ್ಕರೆ ಪಾಕಕ್ಕೆ ಹಾಕಿದರೆ ಸಕ್ಕರೆ ಪಾಕ ಕ್ಲಿಯರ್ ಆಗಿ ಆಗ್ತದೆ. ಇದು ಇದನ್ನು ಆಫ್ ಮಾಡ್ಕೊಳ್ತೇನೆ ಗ್ಯಾಸು. ಆಮೇಲೆ ನಾವು ಕರೆದಿಟ್ಕೊಂಡಂಥ ಬೂಂದಿಯನ್ನು ಕೂಡ ಹಾಕ್ತೇನೆ, ಜೊತೆಗೆ ಏಲಕ್ಕಿ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಇದು ಸಕ್ಕರೆ ಪಾಕ ಪೂರ್ತಿ ಹೀರ್ಕೊಳ್ಬೇಕು ಬೂಂದಿ, ಆಮೇಲೆ ಲಾಡು ಕಟ್ಬೋದು. ಸ್ವಲ್ಪ ತುಪ್ಪ ಬಿಸಿ ಮಾಡಿ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಹುರ್ಕೊಳ್ತೇನೆ. ಅದರಲ್ಲಿ 2 ಸ್ಪೂನು ತುಪ್ಪ ಹಾಕಿ ಗೇರು ಬೀಜ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ದ್ರಾಕ್ಷಿ ಕೂಡ ಹಾಕ್ಕೊಳ್ತೇನೆ. ತಣ್ಣಗಾಗ್ತಾ ಇದ್ದ ಹಾಗೆ ಸಕ್ಕರೆ ಪಾಕ ಪೂರ್ತಿ ಹೀರಿಕೊಂಡಿದೆ ನಮ್ಮ ಬೂಂದಿ ಕಾಳು. ಇದನ್ನು ಹೀಗೆ ಉಂಡೆ ಕಟ್ಟಿಕೊಳ್ಳಬಹುದು, ಅಥವಾ ನಾನು ಸಾಫ್ಟ್ ಆದಂಥ ಲಾಡು ಮಾಡುವ ಇನ್ನೊಂದು ಕ್ರಮವನ್ನು ತೋರಿಸ್ತೇನೆ. ಇದರಲ್ಲಿ 1 ಭಾಗವನ್ನು ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ಈ ಬೂಂದಿ ಕಾಳನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನೊಂದು ಸ್ವಲ್ಪ ಪುಡಿ ಮಾಡ್ಕೊಳ್ತೇನೆ. ಪುಡಿ ಮಾಡಿ ಇದಕ್ಕೆ ಸೇರಿಸ್ತೇನೆ. ಇದು ನಮಗೆ ತರಿತರಿಯಾಗಿ ರುಬ್ಬಿದ ಬೂಂದಿಯನ್ನು ಅದಕ್ಕೆ ಸೇರಿಸ್ತೇನೆ. ಈಗ ಬೂಂದಿಯನ್ನು ಲಾಡು ಕಟ್ಟಲಿಕ್ಕೆ ತುಂಬ ಸುಲಭ ಆಗ್ತದೆ ಈ ಥರ ಮಾಡಿದರೆ. ಉಳಿದ ಬೂಂದಿಯಲ್ಲಿ ನೋಡಿ, ಇದೆ ಉಳಿದದ್ದೆಲ್ಲ ಈ ಥರ ಇಡಿಯಾಗಿಯೇ ಇದೆ. ಇದರ ಜೊತೆಗೆ 4 ಲವಂಗ ಹಾಕ್ತಾ ಇದ್ದೇನೆ ಪರಿಮಳಕ್ಕೆ. ಆಮೇಲೆ ನಾವು ಕರೆದಿಟ್ಟಂಥ ದ್ರಾಕ್ಷಿ ಗೋಡಂಬಿ ಅದನ್ನು ಹಾಕ್ತಾ, ಮೇಲಿನಿಂದ 1 ಸ್ಪೂನ್ ತುಪ್ಪ ಹಾಕ್ತೇನೆ. ಇದು ಪರಿಮಳಕ್ಕಾಗಿ ಆಪ್ಷನಲ್, ಹಾಕಲೇಬೇಕು ಅಂತೇನಿಲ್ಲ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಬೇಕು. ಕಲ್ಲು ಸಕ್ಕರೆ ಇಷ್ಟಪಡೋರು ಸಣ್ಣ ಸಣ್ಣ ಕಲ್ಲು ಸಕ್ಕರೆ ಪೀಸಸ್ಸನ್ನು ಕೂಡ ಸೇರಿಸ್ಕೊಳ್ಬೋದು. ಈಗ ಉಂಡೆ ಕಟ್ಟಲಿಕ್ಕೆ ತುಂಬ ಸುಲಭ ಆಗ್ತದೆ. ತುಂಬ ಸುಲಭವಾಗಿ ಉಂಡೆ ಕಟ್ಟಲಿಕ್ಕೆ ಬರ್ತದೆ, ಇದು ಕೈಗೂ ಅಂಟುದಿಲ್ಲ. ಮಧ್ಯ ಮಧ್ಯ ದ್ರಾಕ್ಷಿ ಗೋಡಂಬಿಯನ್ನು ಹತ್ರ ಇಟ್ಟುಕೊಂಡು ಸೇರಿಸಿಕೊಂಡು ಲಾಡು ಮಾಡ್ಬೋದು.
ಒಂದೂವರೆ ಕಪ್ಪು ಕಡಲೆ ಹಿಟ್ಟಲ್ಲಿ 20 ಲಾಡು ರೆಡಿಯಾಗಿದೆ. ಹಬ್ಬ ಹರಿದಿನಗಳಲ್ಲಿ ನಾವು ಸುಲಭವಾಗಿ ಈ ಲಾಡನ್ನು, ಬೂಂದಿ ಲಾಡನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು. ಈ ಬೂಂದಿ ಲಾಡು ಅಲ್ಲದೆ ಬಹಳಷ್ಟು ಸಿಹಿ ಅಡುಗೆಗಳನ್ನು ಹಬ್ಬಕ್ಕಾಗಿ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಹಬ್ಬದ ಬಹಳಷ್ಟು ವಿಡಿಯೋಗಳನ್ನು ನೀವು ನಮ್ಮ ಚಾನಲ್ ನೋಡ್ಕೊಳ್ಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಒತ್ತಿ ಈ ವಿಡಿಯೋ ಲಿಂಕ್ ಅನ್ನು ದಯವಿಟ್ಟು ನಿಮ್ಮ ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಹೊಸಬರು ನನ್ನ ವಿಡಿಯೋ ನೋಡ್ತಾ ಇರೋರಾದ್ರೆ ನಮ್ಮ ಅಕ್ಷಯ ಪಾತ್ರೆ ಅಡುಗೆ ಮನೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.